ಎನ್ನ ನುಡಿ ಒಂದು ಪರಿ ಎನ್ನ ನಡೆ ಒಂದು ಪರಿ ಎನ್ನ ನುಡಿ ಒಂದು ಪರಿ ಎನ್ನ ನಡೆ ಒಂದು ಪರಿ ಎನ್ನಲ್ಲಿ ನು ಶುದ್ಧವಿಲ್ಲ ನೋಡಯ್ಯಾ ನಡೆ ಒಂದು ಪರಿ ನುಡಿಗೆ ತಕ್ಕ ನಡೆಯ ಕಂಡೋಡೆ ಕೂಡಲ ಸಂಗಮ ದೇವಾ ಒಳಗೀರ್ಪನೋಡಯ್ಯಾ ನಡೆ ಒಂದು ಪರಿ ಎನ್ನ ನುಡಿ ಒಂದು ಪರಿ ಎನ್ನಲ್ಲಿ ನು ಶುದ್ಧವಿಲ್ಲ ಎನ್ನ ನಡೆ ಒಂದು ಪರಿ ನುಡಿಗೆ ತಕ್ಕ ನಡೆಯ ಕಂಡೋಡೆ ಕೂಡಲ ಸಂಗಮ ದೇವಾ ಒಳಗೀರ್ಪ ನೋಡಯ್ಯಾ ನಡೆ ಒಂದು ಪರಿ ಎನ್ನ ನಡೆ ಒಂದು ಪರಿ ಎನ್ನ ನಡೆ ಒಂದು ಪರಿ ಬಸವ ಟಿವಿಯನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ಸರ್ವ ಬಸವ ಭಕ್ತರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಎಲ್ಲ ಮಾನವರಲ್ಲಿಯೂ ಕೂಡ ಬಸವಣ್ಣನವರು ಪ್ರೀತಿಯ ಸಂದೇಶವನ್ನು ಬಹಳ ಮಾರ್ಮಿಕವಾದ ರೀತಿಯಲ್ಲಿ ತಮ್ಮ ಒಂದು ವಚನದಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವಾ. ನಾವು ಮನೆಗೆ ಬಾಗಿಲಿಗೆ ಬಂದಿರತಕ್ಕಂಥವರನ್ನು ಏನೋ ನಮಗೆ ಕೇಳಕ್ಕೆ ಬಂದರೆ ಇವರಂತ ತಿಳ್ಕೊಂಡು ಭಾಳ ನಾವು ತಾತ್ಸಾರ ಮನೋಭಾವನೆಯಿಂದ ಅವರನ್ನು ನೋಡಿದ್ದೀವಿ ಅಂತಂದರೆ ಯಾಕಾರ ಇವ್ರ ಮನೆಗೆ ಬಂದಿದ್ದೇವಪ್ಪ ನಾವು ಅಂತ ಅವರ ಮನಸ್ಸಿನೊಳಗೆ ನಿರಾಶೆ ಮನೋಭಾವನೆ ಅಥವಾ ಮನ ನೊಯ್ಯುವ ರೀತಿಯಲ್ಲಿ ನಾವು ಮಾತನಾಡಲಾರ್ದೆ ಯಾವಾಗ ಬಂದ್ರಿ, ಈಗ ಬಂದ್ರೆ ಕ್ಷೇಮವಾಗಿದ್ದೀರಾ, ಒಳಗಡೆ ಬನ್ನಿ ಅಂತ ತಿಳ್ಕೊಂಡು ಅವರನ್ನು ಒಳಗೆ ನಾವು ಕರೆದು ಏನೋ ಒಂದು ಸ್ವಲ್ಪ ಅವರಿಗೆ ಹಾಲು ತಗೋತೀರಾ, ಹಣ್ಣು ತಗೋತೀರಾ ಅಥವಾ ಟೀ ತಗೋತೀರಾ, ಇವತ್ತಿನ ದಿವಸ ಟಿ ವಿ ತುಂಬ ಪ್ರಚಲಿತವಾಗಿರ್ತಕ್ಕಂಥದ್ದು ಅಂತ ಅವರಿಗೆ ನೀರು ಕುಡಿತೀರಾ, ಏನು ಜ್ಯೂಸ್ ತಗೋತೀರಾ, ಹಿಂಗೆ ಒಂದು ಸ್ವಲ್ಪ ಉಪಚಾರಪರವಾಗಿರ್ತಕ್ಕಂಥ ಎರಡು ಅವರ ಅಂತಃಕರಣ ಅರಳುವ ರೀತಿಯಲ್ಲಿ ಎರಡು ಒಳ್ಳೆಯ ಹಿತದ ಮಾತುಗಳನ್ನು ಆಡಿದರೆ ಎಷ್ಟೋ ಅವರ ಅರ್ಧ ಜೀವನದೊಳಗಿರ್ತಕ್ಕಂಥ ಕಷ್ಟಗಳನ್ನು ನಾವು ತಗೊಂಡ ರೀತಿಯಲ್ಲಿ ಅವ್ರ ಮನಸ್ಸಿಗೆ ಅನಿಸಿ ಎಷ್ಟು ಒಳ್ಳೆಯವರದಾರಪ್ಪ ಇವರು ಅಂತ ತಿಳ್ಕೊಂಡು ಹತ್ತಿರ ಬಂದು ಕೂತ್ಕೊಂಡು ತಮ್ಮ ಸುಖ ದುಃಖಾದಿಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಿಟ್ಟು ನಾವು ಅವರನ್ನು ಭಾಳ ಹೀನಾಯವಾಗಿ ಏನೋ ಒಂದು ಇವ್ರಿಗೇನೂ ಗತಿ ಇಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಬಹಳ ನಾವು ಕಡಿಮೆ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ಕಂಡಾಗ ಅವರು ನಮ್ಮಿಂದ ಹಿಂದಕ್ಕೆ ಸರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಬಸವಣ್ಣವರು ಏನಿ ಬಂದಿರಿ, ಯಾವಾಗ ಬಂದಿರಿ, ಈಗ ಬಂದ್ರ, ಬನ್ನಿ ಒಳಗಡೆ ಅಂದ್ರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ, ನಿಮ್ಮ ಸಂಪತ್ತೆಲ್ಲ ಶ್ರೀಮಂತಿಕೆ ಎಲ್ಲ ಹೊರಟು ಹೋಗ್ತದ, ಕುಳ್ಳಿರಿ ಅಂದರೆ ನೆಲ ಏನು ತಗ್ಬಿದ್ದು ಹೋಗ್ತದ, ಏನು ಒಡನೆ ನೋಡಿದ್ರೆ ತಕ್ಷಣ ಅವ್ರ ಜೊತೆಗೆ ನೀವು ಮಾತನಾಡಿದ್ರೆ ಇವ್ರೇನು ಬಿಡು ಭಾಳ ಕಡಿಮೆ
ದರ್ಜಿಯವರು ಅಂತ ತಿಳ್ಕೊಂಡು ಬಡವ ಬಲ್ಲಿದ ಅಂತ ತಿಳ್ಕೊಂಡು ನಾವು ಮಾತನಾಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆದು ಹೋಗುವುದೇ. ಕೊಡಲಿಲ್ಲದಿದ್ದರೆ ಒಂದು ಗುಣವಿಲ್ಲದಿದ್ದರೆ ಒಂದು ಸದ್ಗುಣ ಒಂದು ಗುಣ ಒಳಗೆ ಮನುಷ್ಯನ ಹತ್ರ ಒಂದು ಒಳ್ಳೆಯ ಗುಣ ಇತ್ತು ಅಂದರೆ ಮನುಷ್ಯ ಮತ್ತೊಂದು 4 ಗುಣಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಕ್ಯಾದಿಗಿ ಬಡ್ಡಿ ನಿಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ಕ್ಯಾದಿಗಿ ಅದು ಭಾಳ ಕೆಸರಿರ್ತದೆ, ಕೆಳಗಡೆ ಕೈ ಹಾಕಿದ್ರೆ ಕ್ಯಾದಿಗಿ ಮುಳ್ಳು ತೆರೆಸ್ತಾ ಇರ್ತಾವ. ಅದರ ನಾತಿನ ದಶಿಂದ ಅಲ್ಲಿ ಬಂದು ಸರ್ಪ ಕುಂತಿರ್ತಾವ. ಇಷ್ಟೆಲ್ಲ ಸಂಕಟ ಗೊತ್ತಿದೆ ನಮಗೆ, ಕಷ್ಟ ಅಂತ ಗೊತ್ತಿದೆ. ಕಾಲಿಟ್ಟರೆ ಕಾಲಲ್ಲಿ ಹುದುಲು ಕೆಸರು ಇಷ್ಟು ಮಟ್ಟ, ಆಮೇಲೆ ಮೊಣಕಾಲ್ತನ ನೀರಿರ್ತದೆ. ಎಲ್ಲಿ ನೀರಿರ್ತದೆ ಕೆಸರಿರ್ತದೆ ಅಲ್ಲೇ ಕ್ಯಾದಿಗಿ ಹೂವು ಅರಳ್ತಿರ್ತದೆ. ಮತ್ತು ನಾವು ಕೈ ಹಾಕಿದ್ರೆ ಮುಳ್ಳು ತೆರೆಸ್ತದೆ, ಇದೆಲ್ಲ ನಮಗೆ ಗೊತ್ತದ. ಆದರೂ ಕೂಡ ನಾವು ಅಲ್ಲೇ ಕೈ ಹಾಕ್ತೀವಿ ಎದಕ್ಕೋಸ್ಕರ? ಒಂದು ಕ್ಯಾದಿಗಿ ಹೂವಿನ ಸುವಾಸನೆ ದಶಿಂದ ನಾವು ಅಲ್ಲಿ ಕೈ ಹಾಕ್ತೀವಿ. ಎಲ್ಲ ಸಂಕಟದ ಗೊತ್ತದ ನಮಗೆ, ಕಾಲ ಕೆಸರದ ನೀರದ, ಕೈ ಹಾಕಿದ್ರೆ ಮುಳ್ಳು ತೆರೆಸ್ತದ, ಮತ್ತು ಸರ್ಪ ಕಚ್ಚುತ್ತದ ಕೈ ಹಾಕಿದ್ರೆ. ಇಷ್ಟೆಲ್ಲವೂ ಕೂಡ ನಮಗೆ ಗೊತ್ತಿದ್ರೂ ಕೂಡ ನಾವು ಅಲ್ಲಿ ಕೈ ಅದಕ್ಕೋಸ್ಕರ ಅಲ್ಲಿ ಹಾಕ್ತೀವಿ ಅಂತಂದರೆ ಒಂದು ಸುವಾಸನೆ ದಶಿಂದ ಮನುಷ್ಯನಲ್ಲಿ ಒಂದು ಒಳ್ಳೆಯ ಗುಣ ಸದ್ಗುಣ ಎಲ್ಲರಲ್ಲಿನೂ ಒಡವಿರತಕ್ಕಂಥ ಒಂದು ಮಾನವೀಯ ಗುಣ, ಅಂಥ ಸದ್ಗುಣ ಬಸವಣ್ಣನ ಏನಿತ್ತು? ಏನಿಲ್ಲ, ಬಚ್ಚಬರಿಯ ಬಸವ. ಬಸವಣ್ಣನಲ್ಲಿ ಏನಿರಲಿಲ್ಲ, ಲಕ್ಷೋಪಲಕ್ಷ ಜನಗಳನ್ನು ಹೀಂಗೆ ಅವನೆಡೆಗೆ ಧಾವಿಸ್ತಾ ಇದ್ದಾರೆ. ಏನಿತ್ತು ಬಸವಣ್ಣನಲ್ಲಿ? ಎಂಥ ಬಸವಣ್ಣ, ಸಾವಿರ ಸಾವಿರ ಸಾವಿರಲ್ಲ ಲಕ್ಷೋಪಲಕ್ಷ ಜನಗಳ ಕಣ್ಮಣಿ ಬಸವಣ್ಣ. ಎಂಥ ವಿನಯ ಇತ್ತು, ಏನು ಸೌಜನ್ಯ ಇತ್ತು, ಪ್ರೇಮ ಇತ್ತು. ಎಲ್ಲದಕ್ಕಿಂತಲೂ ಎಲ್ಲರನ್ನು ಬರಮಾಡ್ಕೊಳ್ತಿದ್ದ. ಅವರು ಅಂತಲ್ಲ, ಇವರಂತಲ್ಲ, ಇವರು ನನ್ನವರಲ್ಲ ಅಂತಲ್ಲ, ಅವರು ನನ್ನವರು ಅಂತಲ್ಲ. ಯಾಕೆ ಸಂಬಂಧಿಕರನ್ನಂತೂ ಮೊದಲ ಸಮೀಪಕ್ಕೆ ಬಿಡಬೇಡ್ರಿ ಅಂತ ಹೇಳಿಬಿಟ್ಟ ಬಸವಣ್ಣ. ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎನ್ನಿ, ನಿಷ್ಠುರವಾಗಿ ಹೇಳಿಬಿಟ್ಟ. ಕೂಡಲ ಸಂಗನ ಶರಣರು ಬಂದರೆ ಗುಡಿ ತೋರಣವ ಕಟ್ಟಿ ಉಘೆ ಚಾಂಗುಬಲ ಎಂದು ಒಳಗೆ ಕರೆತನ್ನಿ. ಹೀಗೆ ಬಸವಣ್ಣನ ಹೃದಯದ ಅಂತರಂಗದ ಕದ ಸದಾ ತೆರೆದಿತ್ತು ನೊಂದ ಬೆಂದವರಿಗಾಗಿ, ಬಿದ್ದವರಿಗಾಗಿ, ಅನೇಕ ತಾಪತ್ರಯಗಳಲ್ಲಿ ತೊಳಲ್ತಕ್ಕಂಥವರಿಗಾಗಿ, ಅಂತೆ ತಿಳ್ಕೊಂಡು ಸಾಮಾನ್ಯ ಜನರಿಗಾಗಿ ಕಣ್ಣೀರು ಮಿಡಿದ ಬಸವಣ್ಣ. ಅಂತ ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ಕೂಡ ಭಾಳ ಇಲ್ದಿದ್ದರೂ ಎಲ್ಲ ಕೆಟ್ಟ ಗುಣನೇ ಇರಲಿ, ನಮ್ಮಲ್ಲಿ ಒಂದು ಒಳ್ಳೆಯ ಚಲೋ ಗುಣ ಇತ್ತು ಅಂದ್ರೆ ಮನುಷ್ಯ ಏನಪ್ಪ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ, ಪ್ರವಚನಕ್ಕೆ ಹೋಗ್ತಾನೆ, ಒಳ್ಳೆಯ ಗುರುಗಳ ದರ್ಶನಕ್ಕೆ ಹೋಗ್ತಾನೆ, ಒಳ್ಳೆಯ ಪುರಾಣ ಪ್ರವಚನಗಳನ್ನು ಕೇಳ್ತಾನೆ, ಹೇಳ್ತಾನೆ ಅಂತ ತಿಳ್ಕೊಂಡು ಒಂದು ಸದ್ಗುಣ ವರ್ಣನೆ ಮಾಡಿಬಿಟ್ರೆ ಮತ್ತೊಂದು 4 ಗುಣ ಅವನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾವೇನು ಕೊಡೋದು ಬೇಕಾಗಿಲ್ಲ ಯಾರಿಗೂ ಹೊರಿಸಿ, ಆದರೆ ಒಂದು ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ನಾವು ಅದನ್ನು ಸಂಗ್ರಹ ಮಾಡಿಕೊಂಡಿವಿ ಅಂತಂದರೆ ಜಗತ್ತಕ್ಕೆ ಎಷ್ಟೋ ಉಪಕಾರ ಆಗಿರ್ತಕ್ಕಂಥದ್ದು ಆಗ್ತದೆ. ಅದಕ್ಕೊಂದು ಕಾಳಿದಾಸನ ಕತೆ ಆಗಿರ್ತಕ್ಕಂಥದ್ದು ರಾಜಭೋಜನ್ ಧಾರಾನಗರ, ಇಬ್ಬರು ಗಂಡ ಹೆಂಡತಿ, ಎರಡು ಮಕ್ಕಳು, ಭಾಳ ಬಡವ, ತುಂಬ ಬಡವ. ಇಡೀ ದಿನ ಅಲ್ಲಿ ಇಲ್ಲಿ ಏನಾದರೂ ದುಡ್ಕೊಂಬಂದು ಹೆಂಡತಿ ಕೈ ಒಳಗೆ ಕೊಡ್ತಿದ್ದ. ಆಕೆ ಇನ್ನು ನೀರು ನುಚ್ಚು ಅಂಬಲಿ ಏನೋ ಒಂದು ಮಾಡಿ ಮಕ್ಕಳಿಗೆ ಗಂಡಗೆ ಉಣಬಡಿಸಿ ಮಿಕ್ಕಿದ್ದನ್ನು ತಾನು ಸ್ವೀಕಾರ ಮಾಡಿ ಆನಂದವಾದ ಜೀವನವನ್ನು ಕಳೀತಿದ್ರು. ಒಂದು ದಿವಸ ಅವನಿಗೆ ಯಾರು ಕೂಡ 1 ಕೆಜಿ ಉದ್ರಿಸೋದ ಕೊಡಲಿಲ್ಲ,
ಎಲ್ಲ ಕಡೆಗೆ ಹುಡುಕಿದ್ರು ಒಬ್ಬರು ಅವನ ಕೆಲಸಕ್ಕೆ ಕರೀಲಿಲ್ಲ. ಯಾಕೆ ತಿಂಗಳಗಟ್ಟಲೆ ಮಳೆ ಹತ್ತಿತ್ತು, ಜಿಟಿ ಜಿಟಿ ಮಳೆ ಇರೋದರಿಂದ ಕೆಲಸ ಎಲ್ಲಿ ಹುಡುಕಿದ ಅಲ್ಲಿ ಇಲ್ಲಿ ಯಾರು ಕೆಲಸಕ್ಕೆ ಕರೀಲಿಲ್ಲ. ಒಂದು ಕೆ ಜಿ ಹಿಟ್ಟಾಗಲಿ ಅಕ್ಕಿ ಆಗಲಿ ಅವನಿಗೆ ಕೊಡಲಿಲ್ಲ ಉದ್ರಿ. ಹೀಗಾಗಿ ಪಾಪ ಭಾಳ ಸೋತು ಹೋದ ಮನುಷ್ಯ. ನನ್ನಂಥ ಮನುಷ್ಯ ಬದುಕಿದ್ದೇನು ಮಾಡೋದು, ಹೆಂಡ್ರು ಮಕ್ಕಳನ್ನು ಸಾಕ ಸಾಮರ್ಥ್ಯ ನನ್ನಲ್ಲಿಲ್ಲ, ನನ್ನಿಂದರ ನಾನು ಚಿಂತಾ ಮುಕ್ತ ಆಗಬೇಕು, ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ದ. ಕೊನೆಗೆ ರಾತ್ರಿ ಆಯಿತು, ಇನ್ನೇನು ಮನೆಗೆ ಬರಬೇಕು, ಒಳಗಡೆ ಹೊಚ್ಚಲಿ ಒಳಗೆ ಕಾಲಿಡಬೇಕು. ಅಲ್ಲಿ ಇಲ್ಲಿ ಅಲದಾಡಿ ಬಂದ, ಮನೆಯಲ್ಲಿ ಎರಡು ಮಕ್ಕಳಿದ್ದವು ಪಾಪ ಸಣ್ಣ ಸಣ್ಣವು. ಆ ಮಕ್ಕಳು ಏನು ಮಾಡಿದ್ವು, ಅವು ಆ ನನಗೆ ಹಸು, ಅವು ನನಗೆ ಹಸು, ಅವು ನನಗೆ ಹಸು ಅಂತ ತಿಳ್ಕೊಂಡು ಅವು ಚಿಲಿಮಿಲಿ 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 ಮಾಡ್ತಿದ್ದು. ತಾಯಿ ಕಷ್ಟ ಕೊಡ್ತಿದ್ದು, ತಾಯಿ ನೀರಿಗೆ ಹಿಡ್ದು ಜಗ್ತಿದ್ದು. ಆ ಡಬ್ಬಿ ನೋಡಿ, ಈ ಡಬ್ಬಿ ನೋಡಿ, ಡಬ್ಬಿ ಒಳಗೆ ಏನಿಲ್ಲ, ಎಲ್ಲ ಡಬ್ಬಿಗಳು ಬರೇವು. ಆವಾಗ ಆಕೆ ಅಂತಿದ್ಲು, ನಿಮ್ಮ ಅಪ್ಪ ಈಗ ಬರ್ತಾರ, ಏನಾರ ಸ್ವಲ್ಪ ತರ್ತಾರ, ಕೊಡ್ತೀನಿ ಮಾಡಿ, ನಿಮಗೆ ಸ್ವಲ್ಪ ತಾಳ್ಕೊಳ್ರಿ ಅಂತಿದ್ಲು. ಪಾಪ ಅವು ಸಣ್ಣ ಮಕ್ಕಳು, ನಾವು ಬಡವರು, ನಮ್ಮ ಮನೆಗೇನಿಲ್ಲ, ನಮ್ಮಪ್ಪ ದುಡ್ಕೊಂಡು ತರಕ್ಕೆ ಹೋಗಿದ್ದಾನೆ, ಅವಕ್ಕೆ ಏನು ಗೊತ್ತು, ಏನು ಗೊತ್ತಿಲ್ಲ ಅವಕ್ಕೆ. ಅವು ಬರೇ ತಾಯಿಗೆ, ಅವು ನಮ್ಗೆ ಹಸು, ಅವು ನಮ್ಗೆ ಹಸು, ನಮ್ಗೆ ತಿನ್ನೋಕೆ ಕೊಡು ಏನಾರ. ಎರಡು ದಿವಸದಿಂದ ಮಕ್ಕಳಿಗೆ ಏನೂ ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಏನು ಮಾಡ್ತಾವ, ಹಸು ತಾಳಾರ್ದ ಕಾಡ್ತಿದ್ದು. ಈ ಶಬ್ದ ಅವನು ಒಳಗೆ ಬಾಗಿಲದೊಳಗೆ ಬರಬೇಕು, ಹೊಚ್ಚಲಿ ಒಳಗೆ ಕಾಲು ಇಡಬೇಕು, ಈ ಶಬ್ದ ಅವನ ಕಿವಿಗೆ ಬಡಿತು. ಆವಾಗ ಅವ ಅಂದ, ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ತರ್ತಾ ತರ್ತಾ, ನನ್ನ ಗಂಡ ಬರ್ತಾ ಬರ್ತಾ ಅಂತ ಹೆಂಡತಿ ಭಾವದೊಳಗೆ, ನಮ್ಮಪ್ಪ ಏನಾದರೂ ತಂದುಕೊಡ್ತಾ ನಮಗಂತ ಮಕ್ಕಳಿಗೆ, ನಾನು ಬರೀ ಕೈ ತಗೊಂಡು ಮನೆ ಒಳಗೆ ಹೋದ್ರೆ ನಿರಾಶೆ ಆಗಿ ಸತ್ತೋಗ್ತಾ ಬಾ ಅಂತ ತಿಳ್ಕೊಂಡು ಅವ ಹಾಗೆ ಹಿಂದಕ್ಕೆ ತಿರುಗಿದ. ಅಲ್ಲಿಂದ ಹೋದ, ಒಂದು ಬೇವಿನ ಮರ ಕತ್ತಲಾಗಿತ್ತು, ರಾತ್ರಿ ಕೂತ್ಕೊಂಡ, ಹೊಟ್ಟೆ ಒಳಗೆ ಸಂಕಟ ಆಗ್ತಿತ್ತು, ಹಸುದು ಹಸುದು ಹಸು. ಮೂರು ದಿವಸ ಹೊಟ್ಟೆ ಒಳಗೆ ಅನ್ನ ಇಲ್ಲ, ಏನು ಮಾಡಬೇಕು, ಬೇವು ತಿನ್ನಬೇಕು ಅಂದ, ವಿಷ ದಕ್ಕಲ್ಲ ಹೊಟ್ಟೆಗೆ. ಬೆಳಗ್ಗೆ ಹರಿತು, ಹಾಗೆ ಹಿಂಗೆ ಚಿಂತೆ ಮಾಡ್ತಾ ಕಣ್ಣೀರು ಸುರಿಸ್ತಾ ಕೂತ್ಕೊಂಡ. ಬೆಳಗ್ಗೆ ಹರಿತು, ನದಿ ಒಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಬೇಕು ಇನ್ನಂತ ತಿಳ್ಕೊಂಡು ವಿಚಾರ ಮಾಡ್ದ. ಆವಾಗಿದ್ದು ಅಲ್ಲೊಬ್ಬ ಕಲ್ಲೆತ್ತಿದ್ದ ಇವ, ಆ ಕಲ್ಲೆತ್ತಿ ಕಲ್ಲೆತ್ತಿ ಉಡ್ಡಲ್ಲ ಕಲ್ಲು ಕಟ್ಕೊಂಡು ಬಿದ್ದು ನದಿಯೊಳಗೆ ಸತ್ತೋಗಬೇಕು ಅಂತ ವಿಚಾರ ಮಾಡ್ತಿದ್ದ. ಹೊಲದೊಳಗೆ ಒಬ್ಬ ರೈತ ಶೀತಿನಿ ತೆನೆಯನ್ನು, ಶೀತಿನಿ ಅದಕ್ಕೆ ನೀವೆಲ್ಲ ಗೊಂಜಾಳ ಅಂತಿರೋ ಶೀತಿನಿ ಅಂತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಶೀತಿನಿ ಗೊಂಜಾಳದ ತೆನೆ ಅವುಗಳನ್ನು, ಅವನು ಮೆಕ್ಕಿ ತೆನೆ ಅವುಗಳನ್ನು ಮುರಿದು 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 ಪುಟ್ಟಿ ತುಂಬ್ತಿದ್ದ. ಪ್ಯಾಟಿಗೆ ಒಯ್ಯಬೇಕು ನಾಳೆ ಬೆಳಕು ಹಾರದ್ರೆ ಪ್ಯಾಟಿ ಅಂತ ತಿಳ್ಕೊಂಡು ಸಂತಿ ಅದ ಒಯ್ಯಬೇಕು ಅಂತ ತಿಳ್ಕೊಂಡು ಅವನು ಬುಟ್ಟಿಗೆ ತುಂಬ್ತಾ ಇದ್ದ. ಅಂಥ ಸಂದರ್ಭದೊಳಗೆ, ಏ ಹಿಂಗೆ ಬಾ ಇಲ್ಲೇ ಅಂತ ಕರೆದ. ಇವ ಅಂದ, ಯಾರೋ ನನ್ನನ್ನು ನೋಡಿದರು, ನನ್ನನ್ನು ಸಾಯ್ಲಿಕ್ಕೆ ಬಿಡೋದಿಲ್ಲ ಅಂತ ತಿಳ್ಕೊಂಡು ಯಾರೋ ಕರಿತಿದ್ದಾರ ನನ್ನಂತ ಅವನ ಕಡೆಗೆ ಬಂದ. ಆವಾಗ ಅವನೊಂದು ಮೂರು ಮೆಕ್ಕಿತೆನೆ ಒಳ್ಳೆ ಚಲೋವು ಹಸಿರು ಹಾಲುಗಾಳು ಮುರಿದಿದ್ವನ್ನು ದಪ್ಪನು ನೋಡಿ ಇವನಿಗೆ ಮೂರು ತೆನೆಗಳನ್ನು ಕೊಟ್ಟ. ಆ ಮೂರು ತೆನೆ ತೊಗೊಂಡು ಬಂದು ಇವನೇನು ಮಾಡ್ದ, ಒಂದು ಕರ್ಚಿಪಲ್ಲಿ ಕಟ್ಟಿ ಟವಲಲ್ಲಿ ಕಟ್ಟಿ ನದಿ ದಂಡೆಯಲ್ಲಿ ಇಟ್ಟು, ಅಷ್ಟೊತ್ತಿಗೆ ಅವನ ತಲೆ ಒಳಗೆ ಏನು ಬಂತು ಅಂದರೆ, ಇವತ್ತು ರಾಜ್ ಭೋಜನ್ ಹುಟ್ಟು ಹಬ್ಬ ಇದೆ, ಆದ್ದರಿಂದ ಎಲ್ಲ ಜನ ಅವನ ಬೆಟ್ಟಿಗೆ ಹೋಗ್ತಾ ಇದ್ದಾರ, ರಾಜ್ ಭೋಜನ್ ಬಹಳ ಕರುಣಾಮಯಿ, ಏನಾದರೂ ಕೂಡ ಅವ್ರ ಬೆಟ್ಟಿಗೆ ಒಂದಿಷ್ಟೇನಾದರೂ ಬೆಳ್ಳಿ ಬಂಗಾರ ಏನಾರ ದುಡ್ಡು ಏನಾರ ಕೊಡ್ತಾನ, ನಾವು ಹೋದ್ರೆ ನಮಗೂ ಏನಾರ ಕೊಟ್ಟ ಅಂತ ತಿಳ್ಕೊಂಡು ವಿಚಾರ ಮಾಡ್ದ. ವಿಚಾರ ಮಾಡಿ ರಾಜನ ದರ್ಬಾರ್ದಾಗ ಹೋಗೋದಲ್ಲ, ಒಂದಿಷ್ಟು ಸ್ನಾನ ಮಾಡಿಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕೊಂಡು ಸ್ವಚ್ಛಾಗಿ ಕೂದಲ ಪಾದಲ ಸರಿ ಮಾಡಿಕೊಂಡು, ಯಾಕೆ ರಾಜನ ದರ್ಬಾರ್ದೊಳಗೆಲ್ಲ ದೊಡ್ಡ ಮಂದಿ ಇರ್ತಾರಲ್ಲಿ ಅಂತ ತಿಳ್ಕೊಂಡು ಇವ ಏನು ಮಾಡೋದ, ಸ್ನಾನ ಮಾಡಿಕೊಂಡು ಎಲ್ಲ ಕೂದಲ ಪಾದಲ ಸರಿಪಡಿಸ್ಕೊಂಡು ಬಟ್ಟೆ ಒಕ್ಕೊಂಡು ಎಲ್ಲ ಹಾಕ್ಕೊಂಡು ಬಂದ. ಬಂದು ಅದನ್ನು ಎತ್ಕೊಂಡು ತೊಗೊಂಡು ಹೋಗಬೇಕು ಅಂತ ಅದನ್ನು ಕೈಗೆ ಎತ್ತಿದ, ಮೃದು ಕಠೋರ ಅವನಿಗೇನೂ ಗೊತ್ತಿಲ್ಲ. ಅದನ್ನು ಕಟ್ಟಿಟ್ಟಿದ ಗಂಟು ತೊಗೊಂಡ. ಹತ್ತಿಂದ ಮೂರು ಹುಡುಗರು ದನಕಾಯಿ ಹುಡುಗರು ಏನು ಮಾಡಿದ್ದು,
ಅವು ಸುಟ್ಟದ ಕಟ್ಟಿಗೆ ಹೆಣ ಸುಟ್ಟದ ಕಟ್ಟಿಗೆಯನ್ನು ಆಟ ಆಡ್ಕೋಂತ ಬಂದಿದ್ದು. ಆಟ ಆಡ್ಕೋಂತ ಬಂದು ಅವು ನೋಡಿದು ಕಾಲಾಗಿಂದೇನದ ಇದಂತ ಒಂದ್ಕೊಂದು ಅದನ್ನು ಬಿಚ್ಚಿ ನೋಡಿದು. ಬಿಚ್ಚಿ ನೋಡೋಣ, ಅವು ಮೆಕ್ಕಿತೇನೆ ಆಗಿದ್ದು, ಸೀತನಿ ಒಳ್ಳೆ ಚಲೋವಿದ್ದು. ಮೂರು ಹುಡುಗರು ಮೂರು ತಗೊಂಡು ಮೂರು ಕೈಯಾಗ ಹೆಣ ಸುಟ್ಟದ ಕಟ್ಟಿಗೆ ಏನು ಹಿಡ್ಕೊಂಬಂದಿದ್ದು ಚಿಣಿಪಣಿ ಆಡ್ಕೋತ ಬಂದಿದ್ದು. ಆ ಕಟ್ಟಿಗೆನ ಅದರೊಳಗೆ ಕಟ್ಟಿಟ್ಟವು ಹೋಗಿಬಿಟ್ಟು. ಇವ ಅದ್ರಾಗ ಏನೈತಿ ಎಂತೈತಿ ಅವನಿಗೇನಿಲ್ಲ, ಅವನ ರಾಜನ ದರ್ಬಾರ್ದಾಗ ಹೋಗೋದದ, ಭೋಜರಾಜನ ಭೇಟಿ ಮಾಡೋದ್ರೊಳಗೆ ಅವನ ಮನಸ್ಸದ. ಅವನು ಹಾಗೆ ಆ ಗಂಟು ತಗೊಂಡು ಅಲ್ಲಿಗೆ ಬಂದ. ಆ ಗಂಟಿಟ್ಟು ನಮಸ್ಕಾರ ಮಾಡಿ ನಿಂತ. ಆವಾಗ ಅಲ್ಲಿ ನಿಂತಿರ್ತಕ್ಕಂಥ ಅಂಗರಕ್ಷಕರು ಎಲ್ಲ ರಾಜನ ದರ್ಬಾರದೊಳಗೆ ಇರ್ತಕ್ಕಂಥ ಸೇವಕರೆಲ್ಲ ಅದನ್ನು ಬಿಚ್ಚಿದರು. ಬಿಚ್ಚಿ ನೋಡಿದರು, ಕಟ್ಟಿಗೆ ಮೂರು ಸುಟ್ಟದು. ಗಾಬರಿಯಾದ ಬಡವ ಗರಾ ಬಡ್ದಂಗೆ ನಿಂತ. ಆವಾಗ ರಾಜ ಅಂದ, ಯಾರಾದರೂ ಕೂಡ ಷಡ್ಗಂತ್ರ ಮಾಡಬೇಕು ಅಂತ ತಿಳ್ಕೊಂಡು, ನಮಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡು ಈ ಕಟ್ಟಿಗೆಯನ್ನು ಕೊಟ್ಟು ಕಳಿಸಿದಾರಂತ ಕಾಣಿಸ್ತದ. ಇವನ್ನ ಹಿಡೀರಿ, ಹೊಡೀರಿ, ಬಡೀರಿ, ಕಟ್ಟ್ರಿ ಅಂತ ತಿಳ್ಕೊಂಡು ಸಜಾ ಕೊಡ್ರಿ ಇವನಿಗೆ ಅಂತ ಎಲ್ಲ ಆಜ್ಞೆ ಮಾಡಿದ ರಾಜ. ಅವಾಗ ಕಣ್ಣಾಗಿ ನೀರು ಸುರಿತವ ಬಡವನಿಗೆ, ನನ್ನ ಕರ್ಮ ಎಂಥದದ, ನನ್ನ ಸೀತ್ರಿ ಮೆಕ್ಕಿತೇನಿ ಏನಾದವ, ಎಲ್ಲಿ ಹಾದವು, ಎಂಟಿಟ್ಟರೆರಡಕ್ಕೂ ದಂಟುಗಳು ಹಾವಕ್ಕೂ ನಂಟರು ಹಗೆಯಕ್ಕೂ ಕರ್ಮ ತಾನಂಟುವ ಕಾಲಕ್ಕೆ. ನನ್ನ ಹಣೆ ಬಾರ ಏನದ, ಎಲ್ಲಿ ಹೋದು, ನನ್ನ ಮೆಕ್ಕಿತೇನಿ ಈ ಸುಟ್ಟದ ಕಟ್ಟಿಗೆ ಎಲ್ಲಿಂದ ಬಂದು ಅಂತ ತಿಳ್ಕೊಂಡು ಅವನು ಭಾಳ ಕಣ್ಣ ನೀರು ತೆಗೆದು ತಾಪ್ ಮಾಡ್ಕೋತಿದ್ದ. ಅಷ್ಟೊತ್ತಿಗೆ ಮಹಾನ್ ದಯಾಪರನಾಗಿರ್ತಕ್ಕಂಥ ಕಾಳಿದಾಸ ಅಲ್ಲೇ ಕೂತಿದ್ದ, ಪಕ್ಕದಲ್ಲೇ ಕೂತಿದ್ದ ಕಾಳಿದಾಸ. ಅವನಂದ, ರಾಜ್ ಭೋಜನ್, ಇವ ಏನು ಮೂರು ಸುಟ್ಟದ ಕಟ್ಟಿಗೆ ತಂದಿದಾನ, ಇದರಲ್ಲಿ ಭಾಳ ಮಹತ್ವ ಆಗಿರ್ತಕ್ಕಂಥ ಅರ್ಥ ಇದೆ ಅಂದ. ಏ ನೀನು ಯಾವಾಗಲೂ ಹಿಂಗೆ ಹೇಳ್ತಾ ಇರ್ತಿ ಅಂದ. ಇಲ್ಲ, ತಾವು ಸ್ವತಃ ಅಧಿಕಾರಿಗಳದಿರಿ, ತಮಗೆ ಪಟಾಸ್ತು ಒಪ್ಕೊಳ್ರಿ, ತಮಗೆ ಅದು ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಸಜಾ ಕೊಡ್ರಿ, ಸಹಜ ನೀವು ಮಾಲಕರದಿರಿ ಅಂದ. ಆಯ್ತು, ಏನು ಹೇಳ್ತಿ ಹೇಳು ಕಾಳಿದಾಸನಿಗೆ ಅಂದ ಭೋಜರಾಜ. ದಗ್ಧಂ ಕಾಂಡವವನಂ ಮೃಗೇಂದ್ರಿತಂ ಕಾಂಡವಂ ಕಲ್ಪದ್ರುಮಂ ಭೋಜಂ ದಗ್ಧಂ ವಾಯುತೇ ಲಂಕಾನಗರೆ ದಗ್ಧಂ ಪಿನಾಕು ಋಷಿನೆ ದಾರಿದ್ರ್ಯ ಕೇನಾಪಿ. ಪಿನಾಕ್, ಪಿನಾಕ್ ಅಂದ್ರೆ ಪೃಥ್ವಿ ಮಂಡಲದೊಳಗೆ ಪೈಲಾ, ಪೈಲಾ ಅಂದರೆ ಮೊದಲನೆಯ ತೀರ್ಥಂಕರು, ಋಷಭದೇವ್ ತೀರ್ಥಂಕರು. ಜೈನ ಧರ್ಮದಲ್ಲಿ ಮೊಟ್ಟ ಮೊದಲನೆಯ 24 ಮಂದಿ ತೀರ್ಥಂಕರಲ್ಲಿ ಮೊದಲನೆಯ ತೀರ್ಥಂಕರು, ಅವರಿಗೆ ಆದಿ ತೀರ್ಥಂಕರು ಅಂತ ಕರೀತಾರೆ ಋಷಭದೇವ್ ತೀರ್ಥಂಕರು. ಅವರು ಕರ್ಮವನ್ನು ಎಲ್ಲ ಸರ್ವ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಿ ಮೋಕ್ಷಕ್ಕೆ ಹೋಗಿದ್ರು. ಆದ್ದರಿಂದ ಅದಕ್ಕೆ ಒಂದು ಸುಟ್ಟದ ಕಟ್ಟಿಗೆ ಅಂದ ಕಾಳಿದಾಸ. ಆಯ್ತು ರಾಜನಿಗೆ ಒಂದು ಪಟಾಸ್ತ್, ಎರಡನೇದು ಒಂದ ರಾಜ. ಆವಾಗ ಸುವರ್ಣಮಯವಾಗಿರ್ತಕ್ಕಂಥ ಲಂಕಾ ಪಟ್ಟಣಕ್ಕೆ ಹನುಮಾನ್ ಬೆಂಕಿ ಹಚ್ಚಿ ಸುಟ್ಟಿದ್ದ, ಆದ್ದರಿಂದ ಎರಡನೇ ಸುಟ್ಟದ ಕಟ್ಟಿಗೆ ಅಂದ ರಾಜ. ಯಾರು? ಕಾಳಿದಾಸ್. ಆಗ ರಾಜಾಗ ಎರಡು ಪಟಾಸಿದು. ಮೂರನೇದಂದ, ಮೂರನೇದಂದಾಗ ಕಾಳಿದಾಸ್ ಹೇಳ್ತಾ ಇದ್ದಾನ, ಕಾಂಡವವನ ಅರ್ಜುನ ಆಗಿರ್ತಕ್ಕಂಥವನು, ಈ ಕಾಂಡವವನ ಆಗಿರ್ತಕ್ಕಂಥದ್ದು ಭಾಳ ಸುಂದರವಾಗಿರ್ತಕ್ಕಂಥದ್ದು. ಅಂಥ ಕಾಂಡವವನಕ್ಕೆ ಈ ಅರ್ಜುನ ಆಗಿರ್ತಕ್ಕಂಥವನು ಬೆಂಕಿ ಹಚ್ಚಿ ಸುಟ್ಟಿದ್ದ. ಕಲ್ಪವೃಕ್ಷ ಸಮಾನಾಗಿರ್ತಕ್ಕಂಥ ಕಾಂಡವವನ ಕಲ್ಪದ್ರುಮ ಅರ್ಜುನ ಭಯಂಕರ ಸಿಟ್ಟಿಗೆ ಬಂದು ಅದಕ್ಕೆ ಬೆಂಕಿ ಹಚ್ಚಿದ್ದರಿಂದ ಅದನ್ನು ಸುಟ್ಟು ಹಾಕಿದ್ದ ಅರ್ಜುನ. ಈ ಮೂರು ಜಗತ್ತಿನೊಳಗೆ ಸುಟ್ಟು
ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಮೂರು ಮಂದಿ ನಾಲ್ಕನೇದನ್ನು ಏನು ಪ್ರಶ್ನೆ ನಿಮಗೆ ಕೇಳಕ್ಕೆ ಬಂದಾನ ಅಂತ ಹೇಳಿದ್ರೆ, ಇಡೀ ಜಗತ್ತಿನೊಳಗಿರ್ತಕ್ಕಂಥ ಬಡತನ ಸುಟ್ಟು ಶ್ರೀಮಂತ ಮಾಡಿ ಅವರಿಗೆಲ್ಲರಿಗೂ ಶಾಂತಿ ಸಮಾಧಾನ ತಂದು ಕೊಟ್ಟಿರ್ತಕ್ಕಂಥ ರಾಜ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನೋ ಅಂತ ನಿಮ್ಮನ್ನು ಪ್ರಶ್ನೆ ಕೇಳಕ್ಕೆ ಬಂದಾನ ಅಂದ. ಯಾರು? ಕಾಳಿದಾಸ. ಅಷ್ಟೊತ್ತಿಗೆ ಅವನಿಗೆ ಭಾಳ ಸಂತೋಷ ಆಯಿತು. ರಾಜನಿಗೆ ಭೋಜರಾಜನಿಗೆ ಭೋಜರಾಜ ಅಂತಾನ, ಏ ಇಡೀ ಜಗತ್ತಿನ ಬಡತನ ನೋವು ಸಂಕಟ ತಾಪವನ್ನು ದೂರ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲದಿದ್ದರೆ ಏನಾಯಿತು? ನನ್ನ ಪ್ರಶ್ನೆ ಕೇಳೋಕ್ಕೆ ಬಂದ ಒಂದು ಒಬ್ಬಂದಾದರೂ ಕೂಡ ದುಃಖ ದೂರ ಮಾಡೋಣ ಅಂತ ತಿಳ್ಕೊಂಡು ಭೋಜರಾಜ ಅವನಿಗೆ ದುಡ್ಡು ದ್ರವ್ಯ ಬೆಳ್ಳಿ ಬಂಗಾರ ಎಲ್ಲ ಸಂಪತ್ತಾಗಿರ್ತಕ್ಕಂಥದ್ದು ಬಂಗಾರದ ಹರಿವಾಣದಲ್ಲಿ ತುಂಬಿ ಆ ಬಡವನಿಗೆ ಕೊಟ್ಟು ಸನ್ಮಾನಿಸಿ ಮೇಣೆ ಕೊಟ್ಟು ಅವನಿಗೆ ಆನೆ ಅಂಬಾರಿಗಳನ್ನು ಕೊಟ್ಟು ಮೆರವಣಿಗೆ ಮಾಡ್ತಾ ಅವನ ಮನೆಗೆ ಅವನನ್ನು ಕಳಿಸಿಕೊಡ್ತಾ ಇದ್ದಾನ. ಈ ಬಡವ ನಿಜವಾಗಲೂ ಕೂಡ ಭೋಜರಾಜನ್ ನೆನೆಸಿ ಊಟ ಮಾಡ್ತಿದ್ದಿಲ್ಲ. ಯಾರನ್ನು ನೆನೆಸಿ ಊಟ ಮಾಡ್ತಿದ್ದ ಅಂದರೆ ಕಾಳಿದಾಸನ್ ನೆನೆಸಿ ಊಟ ಮಾಡ್ತಿದ್ದ. ಕಾಳಿದಾಸ ಏನು ಹೊರಿಸಿ ಕೊಟ್ಟನೇನು ರೊಕ್ಕ ರೂಪಾಯ ದವಸ ಧಾನ್ಯ ಬೆಳ್ಳಿ ಬಂಗಾರ ಬಟ್ಟೆ ಬರೇ ಏನಾರ ಕೊಟ್ಟು ಅವನು ಬಡತನ ದೂರ ಮಾಡಿದೆ ದುಃಖ ದೂರ ಮಾಡಿದ್ನೇನು? ಏನಿಲ್ಲ. ಏನಂದ? ಒಳ್ಳೆಯವು ಎರಡು ಮಾತು ಹೇಳಿದ ಮಾತು. ಏನಿ ಬಂದಿರಿ ಈಗ ಬಂದಿರಿ ಅಂತ ಎರಡು ಒಳ್ಳೆ ಹಿತದ ಮಾತುಗಳನ್ನು ಆಡಿದ್ರೇನು ನಿಮ್ಮ ಸಂಪತ್ತು ಹೊಂಟೋಗುತ್ತಾ ಅಂತ ಇಲ್ಲಿ ಬಸವಣ್ಣವ್ರು ಹೇಳುವಂತೆ ರಾಜ ಕಾಳಿದಾಸ ಏನೂ ಕೊಡಲಿಲ್ಲ. ಎರಡು ಒಳ್ಳೆ ಮಾತು ಹೇಳಿ ಬಡವನಿಗೆ ಸಜಾ ಕೊಡುವಂಥ ಗಲ್ಲಿಗೆ ಪಾಶಿ ಏರಿಸುವಂಥ ಒಂದು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಆ ಬಡವನ ಜೀವವನ್ನು ಉಳಿಸಿದ ಎದರಲಿಂದ ಎರಡು ಒಳ್ಳೆ ಮಾತು ಚಲೋ ಎರಡು ಮಾತು. ಮಾತು ಏನು ಮಾಡ್ತದಂತ ಜಗಳನೂ ತರ್ತದ, ಮಾತು ಮೋಕ್ಷಕ್ಕೆ ಹಾದಿನೂ ಮಾಡಿಕೊಡ್ತದ. ಅಂದ್ರೆ ಮೃದು ವಚನವೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ. ಹೀಗೆ ನಾವು ಒಳ್ಳೆಯ ಎರಡು ಮಾತುಗಳನ್ನು ಯಾರಾದರೂ ಏನಾದರೂ ಕೂಡ ಧರ್ಮಕ್ಕೆ ಒಂದು ಯಾವುದಾರ ಈ ಬಸವ ಟಿ ವಿ ಒಂದು ನಡೀತೈತಿ ಏನಾದ್ರು ಸ್ವಲ್ಪ ನೀವು ಸಹಾಯ ದವಸ ಧಾನ್ಯ ಏನಾದರೂ ಸಂಪತ್ತಿನಿಂದ ಸ್ವಲ್ಪ ರೊಕ್ಕ ರೂಪಾಯಿ ಸಹಾಯ ಸಹಕಾರ ಮಾಡಿರಿ, ನಾವು ಇಂಥದ್ದೊಂದು ಮಾಡ್ತಾಯಿದ್ದೀವಿ ಒಳ್ಳೆಯ ಕಾರ್ಯ ಒಳ್ಳೆಯ ಕೆಲಸಗಳನ್ನು ಅಂತ ಹೇಳಿದ್ರೆ ಯಾರಾದರೂ ಒಂದಿಷ್ಟು ಸಹಾಯ ಮಾಡೋಕ್ಕೆ ಮುಂದೆ ಬಂದರೆ ಏ ಕೊಡಬೇಡ ಅವ್ರಿಗೆ ಕೊಡ್ತೀವಿ ಬಿಡ ಅಂತ ಹಿಂಗೇನು ಹೇಳೋಕ್ಕೆ ಹೋಗಬೇಡ್ರಿ. ನಿಮ್ಮ ಕೈಲಿ ಕೊಡೋಕೆ ಆಗದೇ ಇದ್ದರೂ ಚಿಂತೆ ಇಲ್ಲ, ನಮ್ಮ ಹತ್ರ ಇಲ್ಲ, ನೀವರ ಕೊಡ್ರಿ ನಡೀಲಿ ಅದು ನಿರಂತರವಾಗಿ ಹೀಗೆ ಅಂತ ತಿಳ್ಕೊಂಡು ಈ ಒಂದು ಬಸವ ಚಾನಲು ಬಹಳ ಸುಂದರವಾಗಿ ಎಲ್ಲರಿಗೂ ಇದು ಬಹಳ ಒಂದು ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ಪ್ರತಿ ಮನೆ ಮನೆಗೆ ಲಕ್ಷಾಂತರ ಜನ ಮನೆಯಲ್ಲಿ ಕೂತ್ಕೊಂಡು ಈ ಟಿ ವಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಆದ್ದರಿಂದ ನೀವೇನು ಕೊಡೋಕ್ಕಾಗದಿರೋ ಕೊಡುವವರಿಗೆರ ಕೂಡ ಕೊಡಬೇಡ್ರಿ ಅಂತ ತಿಳ್ಕೊಂಡು ಹೇಳಬೇಡ್ರಿ. ಅದಕ್ಕಾಗಿ ಕ್ಲಿಷ್ಟೇಶ ಜೀವಿತ್ ಕೃಪಾತ್ಪರತ್ವ ಮಧ್ಯಸ್ಥ ಭಾವ ವಿಪರೀತ ವೃತ್ತವು ಸದಾ ಮಮಾತ್ಮ ವಿಧಾತು ದೇವೋ ಅಂತ ತಿಳ್ಕೊಂಡು ಮಹಾವೀರ ಭಗವಾನರು ಕೂಡ ಒಂದು ಮಾತು ಹೇಳ್ತಾರೆ. ಎಷ್ಟೇ ಸಣ್ಣ ಜೀವಿ ಇದ್ದರೂ ಕೂಡ ದ್ವೇಷ ಮಾಡುವ ಹಕ್ಕು ನಮಗಿಲ್ಲ, ಪ್ರೇಮ ಮಾಡಬೇಕು. ಪ್ರೇಮದಿಂದ ಇಡೀ ಜಗತ್ತಿನ ಜೀವಿಗಳನ್ನು ನಾವು ಬಂಧಿಸಲಿಕ್ಕೆ ಸಾಧ್ಯ ಐತಿ ಅಂತ ಒಂದು ಮಹತ್ ಕಾರ್ಯ ಆಗಿರ್ತಕ್ಕಂಥದನ್ನು ಈ ನಮ್ಮ ಬಸವ ಟಿ ವಿಯವರು ನಮ್ಮ ಕೃಷ್ಣಪ್ಪವರು ಭಾಳ ಒಳ್ಳೆಯ ಕೆಲಸವನ್ನು ಭಾಳ ಸುಂದರವಾಗಿರ್ತಕ್ಕಂಥ ಇದು ಒಂದು ಕಾರ್ಯವನ್ನು ಅವರು ಜಗತ್ತಿನಲ್ಲಿ ಮಾಡಬೇಕು ಅಂತ ತಮ್ಮದು ಎಲ್ಲವನ್ನೂ ಬದಿಗಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಸ್ವಲ್ಪ ತಮ್ಮದು ಆರ್ಥಿಕವಾಗಿ ಸಹಕಾರ ಆಗಿರ್ತಕ್ಕಂಥದನ್ನು ನೀಡಿದರೆ ಈ ಬಸವ ಟಿ ವಿ ಆಗಿರ್ತಕ್ಕಂಥದ್ದು ನಿರಂತರವಾಗಿ ನಮ್ಮೆಲ್ಲರ ಮನಸ್ಸಿನ ಒಂದು ಅಸಮಾಧಾನತೆಯನ್ನು ಅಶಾಂತಿ ಎಲ್ಲರಲ್ಲಿ ಒಂದು ಪ್ರೇಮ ಬಾಂಧವ್ಯವನ್ನು ಒಂದು ಪ್ರೀತಿಯನ್ನು ತಂದುಕೊಡ್ತದೆ ಅಂಥದಕ್ಕೆ ತಾವೆಲ್ಲರೂ ಒಂದಿಷ್ಟು ಸಹಾಯ ಸಹಕಾರವನ್ನು ಮಾಡಬೇಕು. ಎಲ್ಲರೂ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ತುಂಬು ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ನಮ್ಮ ನಾಲ್ಕು ಪುಷ್ಪಗಳನ್ನು ಗುರು ಬಸವ ಶ್ರೀ ಚರಣಕ್ಕೆ ಸಮರ್ಪಿಸಿ ಇಲ್ಲಿಗೆ ನಾವು